ಈ ವಿಚಾರ ಈಗ ಮಾಧ್ಯಮದ ಮುಖಾಂತರ ಗೊತ್ತಾಯಿತು. ಇಲ್ಲಿ ನಮ್ಮ ಗುರುಗಳು ಮುರುಘಾಶರಣರು ಹೈಕೋರ್ಟ್ ನಿರ್ದೇಶನದಂತೆ, ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಮಗೆ ಮತ್ತು ನಮ್ಮ ವಸ್ತ್ರಮಠವರಿಗೆ ಜಿ ಪಿ ಪರ್ಮಿಷನ್ನನ್ನು ನೀಡಿದರು, ಅನುಮತಿ ನೀಡಿದರು. ಅದರ ಪ್ರಕಾರವಾಗಿ ತುಂಬ ವ್ಯವಸ್ಥಿತವಾಗಿ ಸುಸೂತ್ರವಾಗಿ ಇಲ್ಲಿನ ಒಂದು ಆಡಳಿತ ಇರ್ಬೋದು, ಶ್ರೀಮಠದ ಕೆಲಸ ಕಾರ್ಯಗಳಿರ್ಬೋದು, ಎಲ್ಲವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೂ ಸರ್ಕಾರ ಈಗ ಆದೇಶ ಮಾಡಿದೆ, ಆದೇಶದ ಪ್ರತಿ ನಮ್ಮ ಹತ್ರ ಬಂದಿಲ್ಲ. ಇನ್ನು ಮಾಧ್ಯಮದ ಮುಖಾಂತರ ಗೊತ್ತಾಗಿದೆ ಆದೇಶದಲ್ಲಿ ಏನಿದೆ ಏನು, ಅವೆಲ್ಲ ವಿಚಾರವನ್ನು ನಾವು ಮಠದ ಒಂದು ಸಲಹಾ ಸಮಿತಿ ಇದೆ, ಆಮೇಲೆ ವಿದ್ಯಾಪೀಠದ ಒಂದು ಸಮಿತಿ ಇದೆ, ಭಕ್ತರ ಸಮಿತಿ ಇದೆ, ಅವ್ರನ್ನೆಲ್ಲ ಸಭೆ ಕರೆದು ಆಮೇಲೆ ವಕೀಲರಿದ್ದಾರೆ, ಮಠದ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ವಕೀಲರಿದ್ದಾರೆ, ಅವರ ಒಂದು ಸಲಹೆಯನ್ನು ಪಡ್ಕೊಂಡು ಕಾನೂನಾತ್ಮಕವಾಗಿ ಹೋರಾಟವನ್ನು ನಾವು ಮಾಡ್ತೀವಿ. ಸರ್ಕಾರಕ್ಕೆ ತಾವು ಕೂಡ ಮನವಿ ಸಲ್ಲಿಸಿದ್ದೀವಿ? ಮನವಿ ಮಾಡಿದ್ವಿ, ಆದರೂ ಅವರು ನೇಮಕ ಮಾಡಿದ್ದಾರೆ. ಇಲ್ಲಿ ಮಠದಲ್ಲಿ ವಿದ್ಯಾಪೀಠದಲ್ಲಿ ಸಾವಿರಾರು ಜನ ನೌಕರರಿದ್ದಾರೆ, ಆಮೇಲೆ ನಮ್ಮ ಕಮಿಟಿನೇ ಇದೆ, ಕಮಿಟಿಯಲ್ಲಿನ ಯಾವುದೇ ರೀತಿಯಾದಂಥ ವ್ಯತ್ಯಾಸನೇ ಇಲ್ಲ, ಮನಸ್ತಾಪನೂ ಇಲ್ಲ. ಆಮೇಲೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೂ ಎಲ್ಲ ಒಳ್ಳೆಯ ಶಿಕ್ಷಣ ನಡೀತಾ ಇದೆ, ಆಮೇಲೆ ನೌಕರರಿಗೂ ಸಂಬಳ ಆಗ್ತಾ ಇದೆ, ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಸರ್ಕಾರ ಯಾಕೆ ಈ ರೀತಿ ತೀರ್ಮಾನ ತಂತ ಅನ್ನೋದು ಗೊತ್ತಿಲ್ಲ. ನಾವು ಮನವಿ ಮಾಡಿದ್ವಿ ಮಾಡಬೇಡ್ರಿ ಅಂಥೇಳಿ, ಆದರೆ ಇವರು ಆದೇಶ ಮಾಡಿದ್ರಿಂದ ಲಕ್ಷಾಂತರ ಭಕ್ತರಿಗೆ ನೋವಾಗೈತಿತ್ತು. ಮತ್ತೆ ಅವ್ರಿಗೆ ನಾವು ಮನವಿ ಮಾಡ್ತೀವಿ, ಮುಖ್ಯಮಂತ್ರಿಗಳಿಗೆ ಈ ಆದೇಶವನ್ನು ತಕ್ಷಣ ಹಿಂಪಡೀರಿ ಅಂತ ಮನವಿ ಮಾಡ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಭಕ್ತರ ಒಂದು ಸಲಹೆ ಪಡೆದು ಏನು ಮಾಡ್ಬೇಕು ಅನ್ನೋದನ್ನ ಹೆಜ್ಜೆ ಇಡ್ತೀವಿ, ವಿಚಾರ ಮಾಡಿ. ಬೇಕಂತಾನೆ ಉದ್ದೇಶಪೂರ್ವಕವಾಗಿನ ಇದನ್ನೆಲ್ಲ ಮಾಡ್ಯಾರಲ್ರಿ, ಏಕಾಂತ ಇರ್ಬೋದು, ಇನ್ಯಾರೇ ಇರ್ಬೋದು, ಪಿತೂರಿ ಇರ್ಬೋದು, ಎಲ್ಲ ಉದ್ದೇಶಪೂರ್ವಕ ಆಗಿದೆ, ದುರುದ್ದೇಶದಿಂದನೇ ಆಗೈತಿ. ಆದರೆ ಇದನ್ನ ಅರ್ಥ ಮಾಡ್ಕೋಬೇಕಿತ್ತಂತ ನಾವು ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಕಾನೂನು ಪಂಡಿತರನ್ನ ಕರಿತೀವಿ, ಅವ್ರು ಯಾವ ರೀತಿಯಾಗಿ ಸಲಹೆ ಕೊಡ್ತಾರ ಆ ರೀತಿಯಾಗಿ ನಾವು ಮುಂದುವರಿತೀವಿ. ಅಲ್ಲ, ಆದೇಶ ಪ್ರತಿ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಆ ಆದೇಶ ಪ್ರತಿಯನ್ನ ನೋಡಿಕೊಂಡು ಭಕ್ತರ ಮೀಟಿಂಗ್ ತಗೊಂಡು ಆಮೇಲೆ ನಿರ್ಧಾರ ಮಾಡ್ತೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.